ಕಣ್ಣು ನೀರು ತುಂಬ. ಅಜಿ ಅಜಿ ನೋಡಿ, ನಿಮ್ಮಿಬ್ರಿಗೂ ಒಂದ್ ವಿಷಯ ಹೇಳಕ್ ಮರ್ತ್ಬಿಟ್ಟಿದ್ದೆ. ಇವತ್ತು ನಾನು ಲಾಟ್ರಿ ಟಿಕೆಟ್ ತಗೊಂಡಿದ್ದೆ, ಅದಕ್ಕೆ 10 ಲಕ್ಷ ಪ್ರೈಸ್ ಬಂದಿದೆಯಂತೆ. ಅಜೇನ್ ಕನ್ಸ್ ಕಾಣ್ತಾ ಇದ್ಯಾ? ಅಯ್ಯೋ, ಕನ್ಸಲ್ಲ ಕಣೋ ಸತ್ಯ. ಅವನೇ ಫೋನ್ ಮಾಡಿದ್ದ, ಬೇಕಾದ್ರೆ ಫೋನ್ ಮಾಡಿ ಕೇಳಿ ನೋಡು, ಕೇಳಿ ನೋಡು, ಕೇಳೋ. ಹೇಳಿ ಅಜ್ಜಿ. ಹಲೋ, ನಾನು ಸತ್ಯ ಅಂತ ಮಾತಾಡ್ತಿರೋದು. ರೇಣುಕಮ್ಮ ಅವ್ರ ಮೊಮ್ಮಗ, ಅವ್ರಿಗಿನ್ನು ಲಾಟ್ರಿ ಟಿಕೆಟ್ ಪ್ರೈಸ್ ಬಂದಿದೆ ಅಂತ ಹೇಳ್ತಿದ್ದಾರೆ, ಅದು ನಿಜನಾ? 100% ನಿಜ ಸರ್. ನೀವು ಈಗಲೇ ಅರಸು ರೋಡ್ ಹತ್ರ ಬಂದ್ಬಿಡಿ, ಬರ್ತಾ ಲಾಟ್ರಿ ಟಿಕೆಟು ID ಪ್ರೂಫ್ ತಗೊಂಬನ್ನಿ. ಸರಿ ಸರ್, ಈಗಲೇ ಬರ್ತೀವಿ. ಓಕೆ. ಸತ್ಯ, ಏನಾಯ್ತು? ರಾಣಿ, ಅಜ್ಜಿ ಹೇಳಿದ ನಿಜ, ಅವ್ರಿಗೆ ಲಾಟ್ರಿಯಲ್ಲಿ ಪ್ರೈಸ್ ಬಂದಿದೆ. ಸತ್ಯ ಬಡಿ, ಸೋ ಸ್ವೀಟ್ ಬಡಿ, ಐ ಲವ್ ಯು ಸೋ ಮಚ್. ರಾಣಿ ರಾಣಿ, ಬೇಗ ನಡಿ ಹೋಗೋಣ, ಅವ್ರು ವೇಟ್ ಮಾಡ್ತಾ ಇರ್ತಾರೆ. ಅಜ್ಜಿ, ಲಾಟ್ರಿ ಟಿಕೆಟ್ ಎಲ್ಲಿ ಇಟ್ಟಿದ್ದೀರಾ? ರಾಣಿ, ಮನೆಯಲ್ಲಿ ನಂದು ಪೆಟ್ಕೆ ಇದೆಯಲ್ಲ, ಆ ಪೆಟ್ಕೆಲಿ ಇಟ್ಟಿದ್ದೀನಿ, ತಗೊಂಡ್ ಬಂದ್ಬಿಡು. ಹೌದಾ? ಸರಿ, ನಾವು ಕಲೆಕ್ಟ್ ಮಾಡ್ಕೊಂಡು ಬಿಡ್ತೀನಿ. ಹುಷಾರು ಹುಷಾರು, ಬೇಗ ಬಂದ್ಬಿಡಿ. 10 ಲಕ್ಷ ರೂಪಾಯಿ, ವಾ ದೇವ್ರೆ, ಕಣ್ಬಿಟ್ಟು ನೋಡ್ಬಿಟ್ಟಿಯಲ್ಲಪ್ಪ, ಇನ್ನೇನು ಭಯ ಇಲ್ಲ, ಹಾಸ್ಪಿಟಲ್ ಚಾರ್ಜಸ್ ಎಲ್ಲ ಕಟ್ಬಿಡ್ಬೋದು. ದೇವ್ರೆ 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 ದೇವ್ರೆ. ಸತ್ಯ, ನಂಗೆ ಕ್ಷಣಕ್ಕೂ ಇದನ್ನ ನಂಬಕ್ಕಾಗ್ತಿಲ್ಲ. ಬಡಿಗೆ 10 ಲಕ್ಷ ಬಂದಿರೋ ನಿಜನಾ? ರಾಣಿ, ನಿಂಗೇನೋ ಕೇಳ್ತೀನಿ, ಕರೆಕ್ಟಾಗಿ ಆನ್ಸರ್ ಹೇಳ್ತೀಯಾ? ಕೇಳು ಸತ್ಯ. ದೇವ್ರಿದ್ದಾನೆ ಅಂದ್ರೆ ನಿನ್ನ ಉತ್ತರ ಏನು? ಇದು ಹಾಗೆ, ನಂಬಿಕೆಗಿಂತ ದುಡ್ಡು ಬೇರೆ ಏನು ಇಲ್ಲ. ಅಂಕಲ್ ಟ್ರೀಟ್ಮೆಂಟ್ಗೆ ದುಡ್ಡು ಅರೇಂಜ್ ಮಾಡ್ಬೇಕಂತ ನಾವ್ ಏನೆಲ್ಲ ಯೋಚನೆ ಮಾಡ್ತಾ ಇದ್ವಿ. ನಮ್ ಕಷ್ಟ ನೋಡ್ಕೊಂಡು ಈ ರೂಪದಲ್ಲಿ ದೇವ್ರು ಹೆಲ್ಪ್ ಮಾಡಿರ್ಬೋದಲ್ವಾ? ಹೌದು ಸತ್ಯ, ನಿಮ್ ಮಾತು ಖಂಡಿತ ನಿಜ. ಕಷ್ಟದಲ್ಲಿರೋರ್ನ ಆ ದೇವ್ರು ಯಾವತ್ತೂ ಕೈ ಬಿಡಲ್ಲ ಅನ್ನೋದಕ್ಕೆ ಇದಕ್ಕಿಂತ ಎಕ್ಸಾಂಪಲ್ ಬೇಕಾಗಿಲ್ಲ.